ನಮಸ್ಕಾರ ವೀಕ್ಷಕರೆ ನಾನು ಡಾಕ್ಟರ್ ಪೂರ್ವಿ ಜಯರಾಜ್ ನಾನು ಡ್ರಗ್ಲೆಸ್ ಥೆರಪಿಸ್ಟ್ ಐ ಆಮ್ ಎ ಪಿಎಚ್ಡಿ ಹೋಲ್ಡರ್ ಇನ್ ಆಲ್ಟರ್ನೇಟಿವ್ ಮೆಡಿಸಿನ್ ಔಷಧ ರಹಿತ ಚಿಕಿತ್ಸೆಗೆ ಸಂಬಂಧಪಟ್ಟಿರುವಂತಹ ವಿಶೇಷವಾದ ಈ ಡ್ರಗ್ಲೆಸ್ ಥೆರಪಿಯ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಮ್ಮ ಡಾಕ್ಟರ್ ಪೂರ್ವಿ ಜಯರಾಜ್ ಯೂಟ್ಯೂಬ್ ಚಾನೆಲ್ ಅಲ್ಲಿ ನೂರಾರು ಔಷಧ ರಹಿತ ಚಿಕಿತ್ಸೆಗೆ ಸಂಬಂಧಪಟ್ಟಂತಹ ವಿಡಿಯೋಗಳನ್ನು ನಾವು ಅಪ್ಲೋಡ್ ಮಾಡ್ತಾನೆ ಬಂದಿದ್ದೀವಿ ಈ ವಿಚಾರಗಳನ್ನು ನೀವೆಲ್ಲರೂ ಸಾಕಷ್ಟು ಇಷ್ಟಪಟ್ಟಿದ್ದೀರಾ ಲೈಕ್ ಮಾಡಿದಿರಾ ನಿಮ್ಮ ಅನಿಸಿಕೆಯನ್ನು ಹಂಚಿಕೊಂಡಿದ್ದೀರಾ ಅದಕ್ಕೆ ಅನಂತ ಧನ್ಯವಾದಗಳು ಇದೇ ತರದ ಇನ್ನೂ ಸಾಕಷ್ಟು ವಿಚಾರಗಳನ್ನು ನಿಮ್ಮ ಬಳಿ ಹಂಚಿಕೊಳ್ಳಬೇಕು ಅಂತ ಹೇಳಿ ಡ್ರಗ್ಲೆಸ್ ಥೆರಪಿ ವಿಷಯವಾಗಿ ವಿಶೇಷವಾದ ಈ ಸಂಚಿಕೆಯನ್ನು ಮಾಡ್ತಾ ಇದ್ದೀವಿ ಇವತ್ತು ಸಣ್ಣ ಪುಟ್ಟ ಗಾಯಗಳಿಂದ ಹಿಡಿದು ದೊಡ್ಡ ಪ್ರಮಾಣದ ಅನಾರೋಗ್ಯದವರೆಗೂ ಅಂಗಾಂಗಗಳಿಗೆ ಆಗಿರುವ ಯಾವುದೋ ಒಂದು ನ್ಯೂನತೆಯವರೆಗೂ ನಮ್ಮ ಮನಸ್ಸಿನ ಅಬ್ಸರ್ವೇಷನ್ ಕೆಪಾಸಿಟಿಯನ್ನೇ ಉಪಯೋಗಿಸಿಕೊಂಡು ಅವೇರ್ಫುಲ್ ಆಗಿ ಜಾಗೃತವಾಗಿ ಅದರ ಮೇಲೆ ಫೋಕಸ್ ಮಾಡ್ತಾ ಆ ಅನಾರೋಗ್ಯದ ಶಕ್ತಿಯನ್ನು ಕುಗ್ಗಿಸೋದು ಹೇಗೆ ಅಲ್ಲಿರುವ ಹೀಲಿಂಗ್ ಪ್ರೋಸೆಸ್ನ ಹೇಗೆ ಜಾಸ್ತಿ ಮಾಡೋದು ಅಥವಾ ಹೆಚ್ಚಿಗೆ ಮಾಡೋದು ಅನ್ನುವಂಥ ಸುಂದರವಾದ ಟಿಪ್ಪನ್ನು ತಿಳ್ಕೊಳ್ಳೋಣ ಬನ್ನಿ ಡ್ರಗ್ಲೆಸ್ ಥೆರಪಿಯಲ್ಲಿ ನಮ್ಮ ಮನಃಶಕ್ತಿಯನ್ನೇ ಉಪಯೋಗಿಸ್ಕೊಂಡು ಕಾಯಿಲೆಗಳ ಮೂಲವನ್ನು ಕಂಡುಹಿಡಿಯೋದ್ರ ಜೊತೆಯಲ್ಲಿ ಅದರಿಂದ ಹೊರಗಡೆ ಬರೋಕ್ಕೆ ನಾವು ಏನೆಲ್ಲ ಮಾಡಬಹುದು ನಮ್ಮ ಆಲೋಚನಾ ಶಕ್ತಿಯಿಂದ ಅನ್ನೋದನ್ನು ನಾವು ತಿಳಿತಾನೆ ಬಂದಿದ್ದೀವಿ ನಾನು ಈಗ ಶೇರ್ ಮಾಡೋ ವಿಷಯವನ್ನು ನೀವು ನಂಬೋಕ್ಕೆ ಸ್ವಲ್ಪ ಕಷ್ಟ ಆದರೂ ಕೂಡ ನೀವಿದನ್ನು ಖಂಡಿತವಾಗಿಯೂ ಆಳವಾಗಿ ಎಕ್ಸ್ಪೆರಿಮೆಂಟ್ ಮಾಡಿ ಎಕ್ಸ್ಪೀರಿಯನ್ಸ್ ಮಾಡಿ ರಿಸರ್ಚ್ ಮಾಡಿದ್ರೆ ಇದು ಎಂಥ ಚಮತ್ಕಾರಯುತವಾದ ಶಕ್ತಿ ನಮ್ಮಲ್ಲೇ ಅಡಗಿದೆ ಅನ್ನೋದು ನಿಮಗೆ ಮನದಟ್ಟಾಗುತ್ತೆ ಈಗ ಇದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕಿಂತ ಮುಂಚೆ ಒಂದು ಸಣ್ಣ ಎಕ್ಸಾಂಪಲ್ ಕೊಡ್ತೀನಿ ಐ ಆಮ್ ಶೋರ್ ನೀವೆಲ್ಲರೂ ಇದನ್ನು ಅಬ್ಸರ್ವ್ ಮಾಡಿರ್ತೀರ ಒಂದು ಪುಟಾಣಿ ಮಗು ಆಡ್ತಾ ಆಡ್ತಾ ಬಿದ್ದುಬಿಡುತ್ತೆ ಅಂತ ಇಟ್ಕೊಳ್ಳೋಣ ಬಿದ್ದು ಗಾಯ ಮಾಡಿಕೊಂಡು ರಕ್ತ ಸೋರ್ಬೇಕಾದ್ರೆ ಅಮ್ಮನ ಹತ್ರ ಓಡ್ ಬರುತ್ತೆ ಅಳುತ್ತೆ ಸಿಂಪತಿಯನ್ನು ಸೀಕ್ ಮಾಡುತ್ತೆ ಅಮ್ಮ ಅಯ್ಯೋ ಮುದ್ದು ಪುಟಾಣಿ ಬಿದ್ದುಬಿಟ್ಯಾ ಅಂತ ಹೇಳಿ ಬೇಜಾರು ಮಾಡಿಕೊಂಡು ತಲೆ ಸರ್ವಿ ಆ ಗಾಯನೇ ನೋಡ್ತಾ ಆಕೆ ಕೈಯಲ್ಲೂ ಏನೂ ಮೆಡಿಸಿನ್ಸ್ ಇಲ್ಲ ಅಥವಾ ಆ ಕ್ಷಣದಲ್ಲಿ ಆಕೆ ಆ ಥರದ್ದು ಪ್ರೀತಿ ತೋರಿಸಿದ್ರೆ ಏನೂ ಬದಲಾವಣೆಗಳು ಫಿಸಿಕಲ್ ಬಾಡಿ ಮೇಲೆ ಆಗಲ್ಲ ಅಂತ ಲಾಜಿಕಲಿ ನಾವು ಅಂದ್ಕೊಂಡ್ರು ಅಮ್ಮ ಆ ಗಾಯವನ್ನೇ ನೋಡ್ತಾ ಸಣ್ಣದಾಗಿ ಮೆದುವಾಗಿ ಊದೋದು ಅದನ್ನೇ ದೃಷ್ಟಿಸಿ ನೋಡೋದು ಚೆನ್ನಾಗುತ್ತೆ ಬಿಡು ನಾನು ನಿನ್ನ ಮನೆಗೆ ಹೋಗಿ ಹಾಗೆ ಮಾಡ್ತೀನಿ ಹೀಗೆ ಮಾಡ್ತೀನಿ ಅಂತ ಏನೋ ಪ್ರೀತಿಯಿಂದ ಎರಡು ಮಾತಾಡಿದ್ರೆ ಆ ಗಾಯದ ನೋವನ್ನೇ ಮಗು ಮರ್ತುಬಿಡುತ್ತೆ ಬೇರೆ ಮಗುನ ಈ ಥರ ನೋಡಿರೋದಲ್ಲೇ ಅಷ್ಟೇ ಅಲ್ಲ ನಾವು ಕೂಡ ಚಿಕ್ಕವರಾದಾಗ ಅಷ್ಟೇ ಯಾಕೆ ಈಗಲೂ ಬಿದ್ದಾಗ ನಮ್ಮ ಆಪ್ತರು ಅಬ್ಸರ್ವ್ ಮಾಡಬೇಕು ಓಡ್ ಬಂದು ಏನಾಯಿತು ಅಂತ ಕೇಳಬೇಕು ಅವರು ಮಾಡುವಂಥ ಶುಶ್ರೂಷೆ ಹೆಲ್ಪ್ ಆಗುತ್ತೋ ಇಲ್ವೋ ಅಟ್ಲೀಸ್ಟ್ ಏನಾದರೂ ಆ್ಯಕ್ಟ್ ಮಾಡಬೇಕು ಆವಾಗ ಒಂದು ಸ್ವಲ್ಪ ನಮ್ಮ ಮನಸ್ಸಿಗೆ ಸಮಾಧಾನ ಆಗುತ್ತೆ ಅಲ್ವಾ ಇದು ಕೇವಲ ಇಮೋಷ್ನಲಿ ನಮಗೆ ಸಮಾಧಾನ ಕೊಡೋದು ಅಷ್ಟೇ ಅಲ್ಲ ನಿಜವಾಗಿಯೂ ಒಂದು ಹೀಲಿಂಗ್ ಎನರ್ಜಿಯನ್ನು ಪಾಸ್ ಮಾಡುತ್ತೆ ಅಂದರೆ ನೀವು ನಂಬ್ತೀರಾ ಹೌದು ನೀವು ಬೇಕಾದರೆ ಇದನ್ನು ಒಂದು ಎಕ್ಸ್ಪೆರಿಮೆಂಟ್ ಥರ ಮಾಡಿ ನಿಮಗೆ ಬೇರೆಯವರು ಸಾಂತ್ವನ ಕೊಟ್ಟು ಅಯ್ಯೋ ಪಾಪ ನೀವು ಅಂತ ಸಿಂಪತಿ ತೋರಿಸೋಕ್ಕಿಂತ ನಿಮ್ಮ ಗಾಯವನ್ನು ನೀವೇ ಅಬ್ಸರ್ವ್ ಮಾಡಿ ಹಾಗಂದರೆ ಏನು ಹೇಳ್ತೀನಿ ಬಟ್ ಅದಕ್ಕಿಂತ ಮುಂಚೆ ಇದಕ್ಕೊಂದು ಸಣ್ಣ ಪ್ರೀ ಪ್ರಿಪ್ರೇಷನ್ ಅಥವಾ ತಯಾರಿ ಬೇಕು ಅದ್ರ ಬಗ್ಗೆ ಮೊದಲು ತಿಳಿಸಿ ಆಮೇಲೆ ನಿಮ್ಮ ಗಾಯ ಅಥವಾ ನಿಮ್ಮ ಅಂಗಾಂಗದಲ್ಲಿ ಇರುವಂತಹ ಸಮಸ್ಯೆ ಅದು ಯಾವುದಾದ್ರೂ ಊಂಡಿರಬಹುದು ಇನ್ಫೆಕ್ಷನ್ ಇರ್ಬೋದು ಇತ್ಯಾದಿ ಅದನ್ನು ಅಬ್ಸರ್ವ್ ಮಾಡ್ತಾ ಹೇಗೆ ಬೆಟರ್ಮೆಂಟ್ನ ಕಾಣ್ಬೋದು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ನಾನು ಕಳೆದ ಕೆಲವು ಸಂಚಿಕೆಗಳಲ್ಲಿ ನೇಚರ್ನ ಅಬ್ಸರ್ವೇಷನ್ನಿಂದ ಎಷ್ಟೆಲ್ಲ ಮನಸ್ಸಿಗೆ ಹದ ಕೊಡುವಂತಹ ಶಕ್ತಿಯನ್ನು ನಾವು ಡೆವಲಪ್ ಮಾಡ್ಕೊಳ್ಬಹುದು ಎಷ್ಟು ಆಳವಾದ ಶಾಂತತೆಯನ್ನು ಎಂಪವರ್ ಮಾಡ್ಕೊಳ್ಬಹುದು ಮತ್ತು ಆ ಒಂದು ಶಾಂತತೆಯ ಶಕ್ತಿಯಿಂದ ಹೇಗೆ ನಮ್ಮಲ್ಲೇ ಚಮತ್ಕಾರಿಯುತವಾದ ಹೀಲಿಂಗ್ ಎಬಿಲಿಟಿ ಜಾಗೃತವಾಗುತ್ತೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಹೇಳಿದ್ದೀನಿ ಇವತ್ತು ಕೂಡ ಆ ಥರದ ಒಂದು ಎಕ್ಸಸೈಸ್ನ ನೀವು ಕೆಲವು ದಿನಗಳ ಕಾಲ ಮಾಡೋದನ್ನು ಎಂಪವರ್ ಮಾಡೋದನ್ನು ಅಥವಾ ಅದನ್ನು ಪ್ರಾಕ್ಟೀಸ್ ಮಾಡೋದನ್ನು ತಿಳ್ಕೊಳ್ಳೇಬೇಕು ಯಾಕೆಂದರೆ ಇದನ್ನು ನೀವು ಅಳವಡಿಸ್ಕೊಂಡ್ರೆ ಅಭ್ಯಾಸ ಮಾಡಿದ್ರೆ ಆಗ ನಿಮ್ಮ ದೇಹಕ್ಕೆ ಆಗಿರುವಂತಹ ನ್ಯೂನತೆಗಳು ಗಾಯ ಅಥವಾ ಸಮಸ್ಯೆಗಳನ್ನು ಗೆಲ್ಲೋಕೆ ನಿಮಗೊಂದು ವಿಚಿತ್ರವಾದ ವಿಭಿನ್ನವಾದ ವಿಶೇಷವಾದ ಶಕ್ತಿ ಜಾಗೃತವಾಗುತ್ತೆ ಈ ಥರದೊಂದು ಕ್ರಿಯೆಯನ್ನು ನೀವು ಅಭ್ಯಾಸ ಮಾಡಿದ್ದೇ ಆದರೆ ನಿಮ್ಮ ಒಳಗಡೆನೇ ಒಂದು ಮ್ಯಾಜಿಕಲ್ ಮಿಸ್ಟಿಕಲ್ ಅಂತ ಅನಿಸಿದ್ರೂ ಒಂದು ಮ್ಯಾಗ್ನಿಫಿಸೆಂಟ್ ಹೀಲಿಂಗ್ ಎಬಿಲಿಟಿ ಜಾಗೃತವಾಗುತ್ತೆ ನೀವು ಮಾಡಬೇಕಾಗಿರೋದು ಇಷ್ಟೇ ನೀವು ಸುಂದರವಾದ ಪ್ರಕೃತಿಯ ಮಡಿಲಲ್ಲಿ ಸಮಯ ಕಳಿಬೇಕಾದ್ರೆ ಒಂದು ಬೆಟ್ಟನೋ ಗುಡ್ಡನೋ ಒಂದು ಗಿಡನೋ ಮರನೋ ಹೂವನೋ ಜಸ್ಟ್ ನ್ಯೂಟ್ರಲ್ ಆಗಿ ಜಡ್ಜ್ ಮಾಡದೆ ಅಬ್ಸರ್ವ್ ಮಾಡ್ತಾ ಹೋಗಿ ಉದಾಹರಣೆಗೆ ಹರಿಯೋ ನೀರನ್ನ ನೀವು ಅಬ್ಸರ್ವ್ ಮಾಡ್ತೀರಾ ಅಂತ ಇಟ್ಕೊಳ್ಳಿ ಈ ನೀರು ಸಣ್ಣ ಸ್ಟ್ರೀಮಲ್ಲಿ ಹರಿತಾ ಇದೆ ಜೋರಾಗಿ ಹರಿತಾ ಇದೆ ಸಿಹಿ ನೀರು ಉಪ್ಪು ನೀರು ಇದೆಲ್ಲವನ್ನು ಬದಿಗಿಟ್ಟು ಜಸ್ಟ್ ಆ ನೀರನ್ನು ಅಬ್ಸರ್ವ್ ಮಾಡಿ
ಅದು ಎಷ್ಟು ಸಂತೋಷದಿಂದ ಸಂತಸದಿಂದ ಜಾಯಸ್ ಆಗಿ ಹರಿತಾ ಹೋಗ್ತಾ ಇದೆ ಅನ್ನೋದನ್ನು ನೋಡಿ. ಯಾವುದೇ ಜಡ್ಜ್ಮೆಂಟ್ ಇಲ್ಲದೆ ನಿಮ್ಮ ಲಾಜಿಕಲ್ ಮೈಂಡನ್ನು ಟ್ಯಾಗಿಂಗ್ ಮಾಡದೆ ಜಸ್ಟ್ ಆ ಫಿನಾಮಿನಾನ ನಿಮ್ಮ ಹೃದಯದಲ್ಲಿ ಸಂಪೂರ್ಣವಾಗಿ ಎಂಜಾಯ್ ಮಾಡಿ. ಸ್ವಲ್ಪ ನಿಮಿಷಗಳಾದಮೇಲೆ ಅದರಲ್ಲೂ ನೀವು ಧ್ಯಾನ ಮಾಡುವಂಥ ಅಥವಾ ಪ್ರಕೃತಿಯ ಮಡಿಲಲ್ಲಿ ಪ್ರಕೃತಿಯನ್ನು ಎಂಜಾಯ್ ಮಾಡುವಂಥ ಅನುಭವಗಳನ್ನು ಹೊಂದಿದ್ದೇ ಆದರೆ ಖಂಡಿತವಾಗಿಯೂ ಕೆಲವೇ ಕ್ಷಣಗಳಲ್ಲಿ ನಾನೇ ಆ ಹರಿಯೋ ನೀರೇನೋ ಅಂತ ಅನ್ಸಕ್ಕೆ ಶುರುವಾಗುತ್ತೆ. ನಿಮಗೂ ಆ ಹರಿಯುವ ನೀರಿಗೂ ಏನು ವ್ಯತ್ಯಾಸನೇ ಇಲ್ವೇನೋ ಅನ್ನೋ ರೀತಿ ನೀವು ಕೂಡ ಆ ಹರಿಯುವ ನೀರಿನಂತೆ ಸಂತೋಷದಿಂದ ಖುಷಿಯಾಗಿ ಆನಂದಕರವಾಗಿ ಆ ಅನುಭವನ ಅನುಭವಿಸೋಕೆ ಶುರು ಮಾಡ್ತೀರಾ. ಇದೇ ರೀತಿ ಒಂದು ದೊಡ್ಡದಾದ ಹೆಮ್ಮರವನ್ನು ಅಥವಾ ಸುಂದರವಾದ ಹೂವನ್ನೋ ಅಬ್ಸರ್ವ್ ಮಾಡಿ. ಕೆಲ ದಿನಗಳು ಇದೇ ರೀತಿ ಪ್ರಾಕ್ಟೀಸ್ ಮಾಡ್ತಾ ಆ ಅಬ್ಸರ್ವೇಷನ್ ಅನ್ನೋ ಮೆಡಿಟೇಷನಿಂದ ನಿಮ್ಮಲ್ಲಿ ಎಷ್ಟು ಮಹತ್ತರವಾದ ಒಂದು ಶಾಂತತೆಯ ಅನುಭವ ಆಗುತ್ತೆ ಅನ್ನೋದನ್ನು ನೀವೇ ಫೀಲ್ ಮಾಡಬಹುದು. ಅಫ್ಕೋರ್ಸ್ ಈ ರೀತಿ ಅಬ್ಸರ್ವ್ ಮಾಡ್ತಾ ಪ್ರಕೃತಿಯಲ್ಲಿ ಒಂದಾಗೋ ಅನುಭವದಿಂದ ಇನ್ನೂ ಏನೆಲ್ಲ ಚಮತ್ಕಾರಯುತವಾದ ಲಾಭಗಳಿದೆ ಅದನ್ನು ಕಳೆದ ಸಂಚಿಕೆಗಳಲ್ಲಿ ನಾನು ಹಂಚಿಕೊಂಡಿದ್ದೀನಿ. ನಾವೀಗ ಈ ವಿಡಿಯೋವಿನ ಮೊದಲನೇ ಭಾಗದಲ್ಲಿ ನಮ್ಮ ಅನಾರೋಗ್ಯವನ್ನೇ ನಾವು ಹೇಗೆ ಅಬ್ಸರ್ವೇಷನಿಂದ ಬೆಟರ್ ಮಾಡ್ಕೊಳ್ಬೋದು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ವಲ್ಲ, ಆ ವಿಷಯಕ್ಕೆ ಈ ಫಿನಾಮಿನನ್ನ ಕನೆಕ್ಟ್ ಮಾಡೋಣ. ನೀವು ಮಾಡಬೇಕಾಗಿರೋದು ಇಷ್ಟೇ. ಅಕಸ್ಮಾತ್ ಆಕ್ಸಿಡೆಂಟ್ಲಿ ನೀವು ಯಾವಾಗಾದರೂ ಕೈ ಬೆರಳನ್ನು ಸ್ವಲ್ಪ ಕಟ್ ಮಾಡ್ಕೊಂಡ್ರಿ ಅಥವಾ ಬಿದ್ದು ಗಾಯ ಮಾಡ್ಕೊಂಡ್ರಿ ಅಥವಾ ಎಲ್ಲೋ ಹುಣ್ಣಾಯಿತು ಅಂತ ಇಟ್ಕೊಳ್ಳಿ, ಆಗ ನೀವು ಆ ಗಾಯವಾಗಿರುವ ಅಥವಾ ಹುಣ್ಣಾಗಿರೋ ಭಾಗವನ್ನು ಜಸ್ಟ್ ಯಾವುದೇ ಜಡ್ಜ್ಮೆಂಟ್ ಇಲ್ಲದೆ ನ್ಯೂಟ್ರಲ್ ಸ್ಟೇಟಿಂದ ಅಬ್ಸರ್ವ್ ಮಾಡೋಕ್ಕೆ ಶುರು ಮಾಡಿ. ಏನು ಮೇಡಮ್ ನೋವಾದಾಗ ಅಯ್ಯೋ ರಾಮ ಅಂತ ಬಾಯ್ ಬಡ್ಕೊಳ್ಬೇಕು, ಕೂಗಬೇಕು, ಅಳಬೇಕು ಅನಿಸುತ್ತೆ, ನೀವು ಅಬ್ಸರ್ವೇಷನ್ ಮಾಡ್ಕೊಂಡು ಕೂತ್ಕೊಳ್ಳಿ ಕಷ್ಟ ಆಗಲ್ವಾ ಅಂತ ಅಂತಾ ಇದ್ದೀರಾ ಅಲ್ವಾ? ಎಸ್, ಅದಕ್ಕೆ ನಾನು ಹೇಳಿದ್ದು ನೀವು ಒಂದು ಪ್ರೀ ಪ್ರಿಪ್ರೇಷನ್ ಥರ ಮಾಡಿ ನಿಮ್ಮ ಮೈಂಡನ್ನು ಕಂಟ್ರೋಲ್ ಮಾಡ್ಕೊಳ್ಳೋದು, ಆ ಅಬ್ಸರ್ವೇಷನ್ಗೆ ಇಳಿಯುವಂತಹ ಶಕ್ತಿಯನ್ನು ಎಂಪವರ್ ಮಾಡಿಕೊಂಡ್ರೆ ಇದು ಖಂಡಿತವಾಗಿಯೂ ಸಾಧ್ಯ ಆಗುತ್ತೆ. ಸೊ ಅಕಸ್ಮಾತ್ ನಿಮಗೇನೋ ಸಡನ್ನಾಗಿ ನೋವಾಯಿತು ಅಥವಾ ಬೆರಳೆಲ್ಲೋ ಜ್ಯಾಮ್ ಮಾಡ್ಕೊಂಡ್ರಿ, ಬಿದ್ದ್ರಿ, ಕಟ್ ಮಾಡ್ಕೊಂಡ್ರಿ ಅಂದರೆ ಅದನ್ನೇ ಅಬ್ಸರ್ವ್ ಮಾಡಿ. ಅಫ್ಕೋರ್ಸ್ ನಿಮಗೆ ನೋವಾಗ್ಬೋದು, ಸ್ವಲ್ಪ ಕೂಗಾಡ್ಬೋದು ಅಥವಾ ಕಣ್ಣಲ್ಲಿ ನೀರು ಬರ್ಬೋದು, ಆದರೆ ಆ ಕಟ್ಟಾಗಿರೋ ಅಥವಾ ಉಂಡಾಗಿರೋ ಜಾಗವನ್ನೇ ಸಮಾಧಾನಕರ ಸ್ಥಿತಿಯಲ್ಲಿ ನೀವು ನೋಡ್ತಾ ಬಂದರೆ, ನಿಮ್ಮ ದೃಷ್ಟಿ ಅಲ್ಲೇ ಇದ್ದರೆ, ನೀವು ನಂಬ್ತಿರೋ ಬಿಡ್ತಿರೋ, ಅದು ಹೀಲಾಗುವಂಥ ಕೆಪ್ಯಾಸಿಟಿ ದುಪ್ಪಟ್ಟಾಗತ್ತೆ ಅಂತ ಕೆಲವೊಬ್ಬರು ಸ್ಪಿರಿಚುವಲ್ ರಿಸರ್ಚರ್ಸ್ ಹೇಳ್ತಾರೆ. ಇದು ಹೇಗೆ ಸಾಧ್ಯ ಅಂತ ನಿಮ್ಗೆ ಅನ್ನಿಸ್ಬಹುದು. ನೀವೊಂದು ಕೆಲಸ ಮಾಡಿ, ಗೂಗಲಲ್ಲಿ ಅಬ್ಸರ್ವರ್ ಎಫೆಕ್ಟ್ ಅಂತ ಗೂಗಲ್ ಮಾಡಿ ನೋಡಿ. ನಿಮಗೆ ಏನು ಅದರಿಂದ ತಿಳಿಯೋಕೆ ಸಿಗುತ್ತೆ ಅನ್ನೋದನ್ನು ಸ್ವಲ್ಪ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನವನ್ನು ಮಾಡಿ. ಈ ಅಬ್ಸರ್ವರ್ ಎಫೆಕ್ಟ್ ಬಗ್ಗೆ ಕೂಡ ನಾನು ಕಳೆದ ವಿಡಿಯೋಗಳಲ್ಲಿ ಹೇಳಿದ್ದೀನಿ. ಅಂದರೆ ಒಂದು ಫಿನಾಮಿನಾನ, ಒಂದು ಸಂಗತಿಯನ್ನು ನಾವು ಎಲ್ಲರೂ ಅಬ್ಸರ್ವ್ ಮಾಡೋಕ್ಕೆ ಶುರು ಮಾಡಿದ್ರೆ ಅಬ್ಸರ್ವರಿನ ಮನಸ್ಥಿತಿ ಹೇಗಿದೆಯೋ ಅದರ ಮೇಲೆ ಆ ಫಿನಾಮಿನ ಅಥವಾ ಇವೆಂಟೇ ಚೇಂಜ್ ಆಗುತ್ತೆ ಅನ್ನೋದನ್ನು ಹೇಳ್ತಾರೆ. ಅಂದರೆ ಒಬ್ಬ ವ್ಯಕ್ತಿ ಒಂದು ಸಂಗತಿಯನ್ನು ಆಳವಾಗಿ ಅಬ್ಸರ್ವ್ ಮಾಡೋಕ್ಕೆ ಶುರು ಮಾಡಿದ್ರೆ ಆ ಸಂಗತಿಯ ರಿಸಲ್ಟ್ಸನ್ನು, ಎಫೆಕ್ಟನ್ನು, ಇಂಪ್ಯಾಕ್ಟನ್ನೇ ಇನ್ಫ್ಲುಯೆನ್ಸ್ ಮಾಡ್ಬೋದು ಅನ್ನೋದನ್ನು ಈ ಥಿಯರಿ ಹೇಳುತ್ತೆ. ಖಂಡಿತ ನಿಜ ಅಲ್ವಾ? ನಮ್ಮ ಪೂರ್ವಜರ ಕಾಲದಿಂದಲೂ ಈ ಥರದ ನಂಬಿಕೆಗಳು ಸಾಕಷ್ಟಿವೆ. ಗಂಗೆ ಜೋರಾಗಿ ಹರಿದು ಬಿಡ್ತಾಳೆ, ಆದ್ದರಿಂದ ನಾವೆಲ್ಲರೂ ಸೇರಿ ಆಕೆಗೆ ಒಂದು ಸಣ್ಣದೊಂದು ರಿಚುವಲ್ ಮಾಡೋಣ, ಆಗ ಆಕೆ ತಣ್ಣಗಾಗ್ತಾಳೆ ಅನ್ನುವಂಥ ಆಧ್ಯಾತ್ಮಿಕ ನಂಬಿಕೆ ಇರಬಹುದು. ನಾವೆಲ್ಲರೂ ಸೇರಿ ಪ್ರಾರ್ಥನೆ ಮಾಡೋಣ, ಮಳೆ ಯಾಕೆ ಬರಲ್ಲ ಅನ್ನುವಂಥ ಆಳವಾದಂಥ ನಂಬಿಕೆ ಇರಬಹುದು. ಅಥವಾ ಯಾವುದೋ ಒಂದು ವ್ಯಕ್ತಿ ಅನಾರೋಗ್ಯ ಸ್ಥಿತಿಯಲ್ಲಿದ್ದಾಗ ನಾವೆಲ್ಲರೂ ಪ್ರಾರ್ಥನೆ ಮಾಡೋಣ, ಅವರು ಬದುಕು ಬರಬಹುದು ಅನ್ನುವಂಥ ಒಂದು ನಂಬಿಕೆ ಇರಬಹುದು. ಇದೆಲ್ಲ ಎಷ್ಟರ ಮಟ್ಟಿಗೆ ಅದು ರಿಸಲ್ಟ್ಸ್ ಬರುತ್ತೋ ಇಲ್ವೋ ಅನ್ನೋದಕ್ಕಿಂತ ಈ ಥರದೊಂದು ಫಿನಾಮಿನಾ ಪಾಸಿಬಲ್ ಇದೆ ಅನ್ನೋದ್ರ ಮೇಲೆ ತುಂಬ ಅವಲಂಬಿತ ಆಗಿದೆ. ನಾವೆಲ್ಲರೂ ಸಾಮೂಹಿಕವಾಗಿ ಒಂದು ಆಲೋಚನೆ ಡೆವಲಪ್ ಮಾಡಿದಾಗಲೇ ಒಂದು ದೊಡ್ಡ ಕ್ಯಾಟಲಿಸ್ಟ್ ಇವೆಂಟ್ ಅಥವಾ ರೆವಲ್ಯೂಷನ್ ಸಾಧ್ಯ ಆಗೋದು ಅಲ್ವಾ? ಅದೇ ರೀತಿಯಲ್ಲಿ ಸಣ್ಣ ಪ್ರಮಾಣದಲ್ಲೂ ಕೂಡ ಒಂದು ಇಂಪ್ಯಾಕ್ಟನ್ನು ಒಂದು ಅಬ್ಸರ್ವೇಷನ್ ಮಾಡುತ್ತೆ ಅನ್ನೋದನ್ನು ನಾವು ಒಪ್ಕೊಳ್ಳೇಬೇಕಾಗತ್ತೆ. ಈಗ ನಿಮಗಿರುವಂತಹ ಅನಾರೋಗ್ಯ ಅಥವಾ ಆಂತರಿಕವಾಗಿ ನಿಮ್ಮ ಪ್ರಮುಖ ಅಂಗಾಂಗದಲ್ಲಿ ಏನೋ ಸಮಸ್ಯೆ ಆಗಿದೆ ಅಂತ ಅಂದ್ಕೊಳ್ಳಿ. ಯೂಶ್ವಲಿ ಒಬ್ಬ ಲೇಮ್ಯಾನ್ ಅಥವಾ ಕಾಮನ್ ಮ್ಯಾನ್ ಏನು ಮಾಡ್ತಾರೆ, ಓ ನಂಗೆ ಈ ಥರದ ಕಂಡೀಷನ್ ಇದೆಯಂತೆ ಅಂತ ತುಂಬ ಪ್ಯಾನಿಕ್ಗೆ ಒಳಗಾಗಿ ಆ್ಯಂಕ್ಷಿಯಸ್ ಆಗಿ ಭಯಪಟ್ಟು ಅದರ ಕಂಡೀಷನ್ 10% ಪ್ರಾಬ್ಲಮ್ ಕೊಡೋ ಅಷ್ಟು ಇದ್ದರೂ ಕೂಡ 100% ಅಷ್ಟು ಕೊನೆಗೆ ನಾನು ಸತ್ತೇ ಹೋಗ್ಬಿಡ್ತೀನಿ ಅನ್ನೋಷ್ಟು, ಸತ್ತ ಮೇಲೆ ಮುಂದೇನಪ್ಪ ಗತಿ ಅನ್ನೋಷ್ಟು ಅದನ್ನು ಆಳವಾಗಿ ಭಯದಲ್ಲಿ ಅದಕ್ಕೆ ಬೇಡದೇ ಇರೋ ಎಲ್ಲ ನೆಗೆಟಿವ್ ಥಾಟ್ಸ್ನ ತುಂಬಿ ಆ ನೆಗೆಟಿವ್ ಥಾಟ್ಸಿಂದನೇ ಹೆಚ್ಚು ಸಫರ್ ಆಗಿಬಿಡ್ತಾರೆ. ಆ ಕಾಯಿಲೆ ಅಥವಾ ಅನಾರೋಗ್ಯ ಅಥವಾ ಗಾಯ ಅವ್ರಿಗೆ ಸಮಸ್ಯೆ ಮಾಡಿದೆಯೋ ಇಲ್ವೋ, ಹೀಗಾಗ್ಬಿಡ್ಬೋದು, ಹೀಗಾಗ್ಬಿಡುತ್ತೆ, ಹೀಗಾಗೋ ಸಾಧ್ಯತೆಗಳಿದೆ, ಹೀಗಾಗತ್ತೆ ಅಂತ ಹೇಳಿದ್ದಾರೆ
ಅನ್ನೋ ನೋವಿನಲ್ಲೇ ದೊಡ್ಡ ಪ್ರಮಾಣದ ಕಾಯಿಲೆಯನ್ನು ಅನುಭವಿಸುತ್ತಾರೆ. ನಾವೆಲ್ಲರೂ ಒಂದಲ್ಲ ಒಂದು ರೀತಿಯಲ್ಲಿ ಒಂದಲ್ಲ ಒಂದು ಹಂತದಲ್ಲಿ ಈ ತರದೆಲ್ಲ ಎಕ್ಸ್‌ಪೀರಿಯನ್ಸ್ ಮಾಡಿರ್ತೀವಿ ಅಲ್ವಾ. ಆದರೆ ನಿಜವಾಗ್ಲೂ ಚೇತರಿಕೆ ಆಗೋಕೆ ನಾವು ಫಾಸ್ಟ್ ಪೇಸ್ ಅಲ್ಲಿ ಬದಲಾವಣೆ ಆಗೋಕೆ ಹೀಲ್ ಆಗಕ್ಕೆ ಬೇಕಾಗಿರೋದು ಆ ತರದ ಭಯ ಅಲ್ಲ. ಆಫ್ ಕೋರ್ಸ್ ಸಣ್ಣ ಪ್ರಮಾಣದ ದ್ವಂದ್ವ ಚಡಪಡಿಕೆ ಇದ್ದೇ ಇರುತ್ತೆ, ಅದನ್ನ ನಾವು ಸ್ಟಾಪ್ ಮಾಡಕಾಗಲ್ಲ. ಆದರೆ ಆ ಸಣ್ಣ ಪ್ರಮಾಣದ ಭಯದ ಮುಂದೆ ಈ ದೊಡ್ಡ ಪ್ರಮಾಣದ ನಂಬಿಕೆಯನ್ನ ಅಬ್ಸರ್ವೇಷನ್ ನ ಸರಿಯಾದ ಮದ್ದಿನ ರೀತಿ ನಾವು ಉಪಯೋಗಿಸಬೇಕು. ನಿಮಗೆ ಆಂತರಿಕವಾಗಿ ಯಾವುದೋ ಅಂಗಾಂಗದಲ್ಲಿ ಸಮಸ್ಯೆ, ಕಾಯಿಲೆ, ಅನಾರೋಗ್ಯ ಇದ್ದರೂ ಅದಕ್ಕೆ ಬೇಕಾಗುವಂತ ಚಿಕಿತ್ಸೆಯನ್ನ ತಗೊಳ್ಳಿ. ಆದರೆ ಆ ವಿಚಾರವನ್ನ ಅಂಗಾಂಗದ ಜೊತೆ ಕನೆಕ್ಟ್ ಆಗಬೇಕಾದ್ರೆ ಅದು ಚೆನ್ನಾಗಿ ಆಗ್ತಾ ಇದೆ ಅಂತ ಅಥವಾ ಆ ಸ್ಥಿತಿ ನಿಮಗೆ ತಲುಪೋಕೆ ಸಾಧ್ಯ ಆಗಲಿಲ್ಲ ಅಂದರೆ ಜಸ್ಟ್ ಅಟ್ ಲೀಸ್ಟ್ ಅಬ್ಸರ್ವ್ ಮಾಡುವಂತಹ ಸ್ಟೇಟಿಗೆ ಹೋಗಿ. ನಿಮ್ಮ ಸುಪ್ತ ಮನಸ್ಸು ಈ ಥರದೊಂದು ಅಬ್ಸರ್ವೇಷನ್ ಮಾಡಬೇಕಾದ್ರೆ ನಿಮ್ಮ ದೇಹದಲ್ಲಿ ಆ ಸಮಸ್ಯೆಯಿಂದ ಹೊರಗಡೆ ಬರೋಕ್ಕೆ ಬೇಕಾಗಿರುವಂತಹ ಚಿಕಿತ್ಸಾ ಶಕ್ತಿಯನ್ನು ತಾನಾಗಿಯೇ ಜಾಗೃತ ಮಾಡುತ್ತೆ. ವೀಕ್ಷಕರೇ, ನಾವಿಲ್ಲಿ ಪ್ರಮುಖವಾಗಿ ಒಂದು ವಿಷಯವನ್ನು ಅರ್ಥ ಮಾಡಿಕೊಳ್ಬೇಕು. ಒಂದು, ದೇಹಕ್ಕೆ ಫಿಸಿಕಲ್ ಬಾಡಿಗೆ ಹೀಲ್ ಆಗೋಕ್ಕೆ ಅದರದೇ ಆದ ಕೆಪಾಸಿಟಿ ಇದೆ, ಅದು ಲಿಮಿಟೆಡ್. ನಮ್ಮ ಸುಪ್ತ ಮನಸ್ಸಿಗೆ ಧ್ಯಾನದ ಮೂಲಕ, ಆಧ್ಯಾತ್ಮದ ಮೂಲಕ ಮತ್ತು ಪ್ರಕೃತಿಯ ಶಕ್ತಿಯಲ್ಲಿ ಸಂಪೂರ್ಣವಾಗಿ ಶರಣಾಗೋದ್ರ ಮೂಲಕ ಬರುವ ಒಂದು ಶಕ್ತಿ, ಚೈತನ್ಯ ಅಥವಾ ಚಿಕಿತ್ಸಕ ಶಕ್ತಿ ನಮ್ಮ ದೇಹಕ್ಕೆ ಫಿಸಿಕಲ್ ಆರ್ಗನ್ಗೆ, ಅಂಗಾಂಗಗಳಿಗೆ ಇರುವ ಶಕ್ತಿಗಿಂತ ಸಾಕಷ್ಟು ದೊಡ್ಡದು. ಇನ್ನೊಂದು ಮಹತ್ತರವಾದ ಆಧ್ಯಾತ್ಮಿಕ ಶಕ್ತಿ ಇದೆ, ಅದನ್ನು ಮುಂದಿನ ಅಥವಾ ಬರುವ ಸಂಚಿಕೆಗಳಲ್ಲಿ ಆಳವಾಗಿ ಡಿಸ್ಕಸ್ ಮಾಡೋಣಂತೆ. ನೀವು ನಿಮ್ಮ ಸಮಸ್ಯೆಯ ಜೊತೆ ದ್ವಂದ್ವ, ಭಯ, ಅಸಮಾಧಾನ, ಅಳು, ದುಃಖದ ಜೊತೆಯಲ್ಲಿ ಕೂರೋಕ್ಕಿಂತ ಜಸ್ಟ್ ನ್ಯೂಟ್ರಲ್ ಆಗಿ ಅಬ್ಸರ್ವ್ ಮಾಡಿ ಅಥವಾ ಧನಾತ್ಮಕವಾಗಿ ಯೋಚನೆ ಮಾಡ್ತಾ ಆ ಫಿನಾಮಿನವನ್ನು ನಿಮ್ಮ ಪರವಾಗಿ ಅಥವಾ ಹೀಲಿಂಗಿನ ದಿಕ್ಕಿನಲ್ಲಿ ಡೈರೆಕ್ಟ್ ಮಾಡೋಕ್ಕೆ ಒಂದು ಸಣ್ಣ ಪ್ರಯತ್ನವನ್ನು ಮಾಡಿ ನೋಡಿ. ಆಗ ನಿಮ್ಮ ನೋವಿಂದ ಹಿಡಿದು ಅದು ಹೀಲ್ ಆಗೋದ್ರವರೆಗೂ ಎಷ್ಟು ಚೆನ್ನಾಗಿ ಬೆಟರ್ಮೆಂಟ್ನ ಕಾಣುತ್ತೆ ಅನ್ನೋದನ್ನು ನೀವೇ ಗಮನಿಸಬಹುದು. ಇದನ್ನು ನೀವು ಮಾಡ್ತಾ ಇರೋ ಯಾವುದೇ ಚಿಕಿತ್ಸೆಯ ಜೊತೆಯಲ್ಲಿ ಜಸ್ಟ್ ಆಸ್ ಅನ್ ಅಡಿಷ್ನಲ್ ಎಫರ್ಟ್ ಮಾಡ್ಬೋದು. ಬಟ್ ರಿಸಲ್ಟ್ಸ್ ಡೆಫಿನೆಟ್ಲಿ ಅದ್ಭುತವಾಗಿರುತ್ತೆ. ನೀವು ಇದನ್ನು ಎಕ್ಸ್ಪೀರಿಯನ್ಸ್ ಮಾಡಿ, ಎಕ್ಸ್ಪೆರಿಮೆಂಟ್ ಮಾಡಿ ನಿಮ್ಮ ಅನುಭವವನ್ನು ದಯವಿಟ್ಟು ನಮ್ಮ ಕಮೆಂಟ್ ಸೆಕ್ಷನ್ನಲ್ಲಿ ಹಂಚಿಕೊಳ್ಳಿ. ಈ ಥರದ ಅನುಭವಗಳ ಬಗ್ಗೆ ಅಥವಾ ನಮ್ಮ ಸುಪ್ತ ಮನಸ್ಸಿನ ಶಕ್ತಿಯಿಂದ ಸಣ್ಣ ಪುಟ್ಟ ಹೆಜ್ಜೆಗಳನ್ನು ತಗೊಳ್ತಾ ದೊಡ್ಡ ಪ್ರಮಾಣದ ರಿಲೀಫನ್ನು ಹೇಗೆ ನಮ್ಮ ಆರೋಗ್ಯದಲ್ಲಿ ಮಾನಸಿಕವಾಗಿ, ದೈಹಿಕವಾಗಿ ಪಡಿಬಹುದು ಅನ್ನೋದ್ರ ಬಗ್ಗೆ ಇನ್ನೂ ಸಾಕಷ್ಟು ವಿಷಯಗಳನ್ನು ನಮ್ಮ ಬರುವ ಸಂಚಿಕೆಯಲ್ಲಿ ಹಂಚಿಕೊಳ್ತೀವಿ. ಈ ಥರದ ಮಾಹಿತಿ ನಿಮಗೆ ಸಿಗಬೇಕು ಅಂತಾದರೆ ನಮ್ಮ ಡಾಕ್ಟರ್ ಪೂರ್ವಿ ಜರಾಜ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಹಾಗೂ ಬೆಲ್ ಐಕಾನ್ ಮತ್ತು ಲೈಕ್ ಬಟನ್ ಮೇಲೆ ದಯವಿಟ್ಟು ಕ್ಲಿಕ್ ಮಾಡಿ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ನಿಮ್ಮ ಆಪ್ತರ ಜೊತೆಯಲ್ಲೂ ಕೂಡ ಹಂಚಿಕೊಳ್ಳಿ. ಮತ್ತೆ ಸಿಗ್ತೀನಿ ಧ್ಯಾನದಲ್ಲಿ, ನಿಮ್ಮನ್ನು ನೀವು ಆಳವಾಗಿ ಅರ್ಥಕೊಳ್ಳುವಂಥ ಪ್ರಯತ್ನವನ್ನು ಮಾಡಿ. ನಮಸ್ಕಾರ.